ರಾಜ್ಯದಲ್ಲಿ ಚುನಾವಣಾ ಕಣಕ್ಕಿಳಿಯೋದಕ್ಕೆ ಕಾವಿದಾರಿಗಳು ರೆಡಿಯಾಗಿ ನಿಂತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಹಾಗಿದ್ರೆ ಆಗುತ್ತಾ ಬ್ರಹ್ಮಾಸ್ತ್ರ ಪ್ರಯೋಗ. ಚುನಾವಣೆಗೆ ಸ್ಪರ್ಧಿಸೋದಾಗಿ ಈಗಾಗಲೇ ಬ್ರಹ್ಮಾನಂದ ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಸಮಗ್ರ ಬದಲಾವಣೆಗೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಿರೋದಾಗಿ ಅವರು ಹೇಳಿದ್ದಾರೆ. ಜೊತೆಗೆ ಆ ಪ್ಲಾನ್ ಕೂಡ ಆದಿಯಂತೆ. ಇನ್ನು ಶ್ರೀಗಳ ಹೇಳಿಕೆಯಿಂದ ಕರಾವಳಿ ಮಲೆನಾಡಿನಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ. ಉತ್ತರ ಪ್ರದೇಶ ಮಾದರಿಯಲ್ಲಿ ಅಖಾಡಕ್ಕೆ ಕಾವಿದಾರಿಗಳು ಇಳಿಯೋದಕ್ಕೆ ಕ್ಷೇತ್ರಕ್ಕೆ ಅಥವಾ ಅಖಾಡಕ್ಕೆ ಇಳಿಯೋದಕ್ಕೆ ರೆಡಿಯಾಗಿದೆ. ಹೀಗಾಗಿ ಈಗ ಸದ್ಯಕ್ಕೆ ಬ್ರಹ್ಮಾನಂದ ಶ್ರೀಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬೈನೋಕ್ಕೆ ಪ್ರಾಥಮಿಕವಾಗಿ ಬಟ್ಕಲ್ನಲ್ಲೇ ಮುಂದಿನ ಚುನಾವಣೆಯಲ್ಲಿ ಬ್ರಹ್ಮಾನಂದರ ಪ್ರಯೋಗವನ್ನು ಮಾಡ್ತಾರೆ. ಚುನಾವಣೆಯ ಪ್ರಚಾರ ನೀವು ಬೇಡ, ನನ್ನ 5 ಲಕ್ಷ ನಾಗಸಾಧುಗಳು ಬರ್ತಾರೆ. ಪ್ರಾಯಸ ಸುನೀಲ್ ಕುಮಾರ್ ಮಾನ್ಕಾಲ್ರು ಅಥವಾ ಜೆಡಿ ನಾಯಕರು ಆರ್ ಎನ್ ನಾಯಕರು ಆಕಾಂಕ್ಷಿಗಳಿದ್ರು ಅವರು ಹಿಂದೆ ಸರಿಯುತ್ತಾರೆ ಅಂತ ನಂಬ್ತೇನೆ ನಾನು. ನಮ್ದು ಹೊಸ ರಾಮರಾಜ್ಯ ಪರಿಕಲ್ಪನೆ ಒಂದು ಹೊಸ ಸಂಸ್ಥೆಯನ್ನು ಉಂಟಾಗ್ತೇವೆ. ಸುಮಾರು 5 ಲಕ್ಷ ನಾಗಸಾಧುಗಳು ಇದ್ದಾರೆ, ಅವರೇ ಬಂದು ಕರ್ನಾಟಕದಲ್ಲಿ ಪ್ರಚಾರವನ್ನು ತೆಗೆಕೊಡ್ತಾರೆ. ಯಾಕೆಂದ್ರೆ ನಾವು ಬೇಸತ್ತು ಹೋಗಿದ್ದೇವೆ, ನಿಮಗೆ ರಿಪೇರಿ ಮಾಡಲಿಕ್ಕೆ ಬರ್ತಾ ಇಲ್ಲ. ಸಂವಿಧಾನವನ್ನ ರಾಜ್ಯಾಂಗವನ್ನ ರಿಪೇರಿ ಮಾಡಲಿಕ್ಕೆ ಬರ್ತಾ ಇಲ್ಲ, ಒಂದು ದುಃಖ ಆಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್ ಹೇಳೋದಕ್ಕೂ ಅಥವಾ ಕೇಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಎಲ್ಲರೂ ಕೂಡ ಉತ್ತರ ಪ್ರದೇಶದ ಮಾದರಿಯಲ್ಲಿ ಯೋಗಿ ತರನೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಮತ್ತೊಂದು ಕಡೆ ಕಾವಿದಾರಿಗಳು ಕ್ಷೇತ್ರಕ್ಕೆ ಇಳಿತಿದ್ದಾರೆ ಅಥವಾ ಎಲೆಕ್ಷನ್ ಗೆ ಇಳಿತಿದ್ದಾರೆ ಅಂದ ತಕ್ಷಣನೇ ಈ ಪಾರ್ಟಿಗಳಿಗೆ ಯಾಕೆ ಆತಂಕ ಶುರುವಾಗಿದೆ ಶಿವಪ್ರಸಾದ್? ಖಂಡಿತವಾಗಿ ಸೋಮಣ್ಣ, ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಾವಿದಾರಿಗಳ ರಂಗಪ್ರವೇಶ, ರಾಜಕೀಯ ರಂಗಪ್ರವೇಶ ಹೊಸದೇನಲ್ಲ. ಆದರೆ 50 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಆರಂಭಿಸಿದ್ದೀವಿ ಅಂತಕ್ಕಂಥ ಶ್ರೀಗಳ ಹೇಳಿಕೆ ಏನಿದೆ, ಇದು ಸಹಜವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದ ಜನಪ್ರತಿನಿಧಿಗಳಿಗೆ ಆತಂಕ ಸೃಷ್ಟಿಯಾಗಿದೆ. ಮುಂಬರಲಿರುವ ಚುನಾವಣೆಗೆ ಸಂಬಂಧಪಟ್ಟಂತೆ 50 ಕ್ಷೇತ್ರಗಳಲ್ಲಿ ನಾವು ಸ್ವಾಮೀಜಿಗಳು ಏನೀಗ ಉತ್ತರ ಪ್ರದೇಶದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅವರು CM ಆಗಿದ್ದಾರೆ ಸ್ಪರ್ಧೆ ಮಾಡಿ, ಅದೇ ಮಾದರಿಯಲ್ಲಿ ಅವರಿಂದ ಪ್ರೇರೇಪಿತರಾಗಿ ನಾವು ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ನಾವು ರಾಜಕೀಯ ಕ್ಷೇತ್ರಗಳಲ್ಲಿ ಅಂದರೆ 50 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಾದರೆ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು JDS ಕಾಂಗ್ರೆಸ್ ಮತ್ತು BJP 3 ಪಕ್ಷಗಳ ಏನು ಜನನಾಯಕರಿದ್ದಾರೆ, ಹಾಲಿ ಶಾಸಕರಿರ್ಬೋದು, ಮಾಜಿ ಶಾಸಕರುಗಳು ಸ್ಪರ್ಧೆಯಿಂದ ಹಿಂದೆ ಸರಿತಾರೆ, ನಮಗೆ ಬೆಂಬಲವನ್ನು ನೀಡ್ತಾರೆ ಅಂತಕ್ಕಂಥ ಮಾತನ್ನು ಶ್ರೀಗಳು ಹೇಳಿದ್ದಾರೆ. ಸಹಜವಾಗಿ ಚುನಾವಣೆಗೆ ಏನು ಸಿದ್ಧತೆಯನ್ನು ಆರಂಭ ಮಾಡಿದಾರೋ ಜನಪ್ರತಿನಿಧಿಗಳು, ಶ್ರೀಗಳು ಏನಾದರೂ ರಂಗ ಪ್ರವೇಶ ಮಾಡಿದ್ರೆ, ರಾಜಕೀಯ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದೆ ಆದರೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವೇನು ಎಂಬತಕ್ಕಂಥ ಆತಂಕ ಕೂಡ ಶುರುವಾಗಿದೆ. ಇನ್ನು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈಡಿಗ ಸಮುದಾಯ ಸಾಕಷ್ಟು ಮತದಾರರಿದ್ದಾರೆ, ಅವರು ಕೂಡ ಸ್ವಾಮೀಜಿಗಳ ರಾಜಕೀಯ ಪ್ರವೇಶದಿಂದ ಸಹಜವಾಗಿ ಅವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಹಾಗಾಗಿ ತಾವು ರಾಜಕೀಯದಿಂದ ಹಿಂದೆ ಸರಿಬೇಕು, ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಎಂಬತಕ್ಕಂಥ ಸೂಚನೆಯನ್ನು ನೀಡೋದ್ರ ಮುಖಾಂತರ ಮುಂಬರಲಿರುವ ಚುನಾವಣೆಗೆ ಭಟ್ಕಳವನ್ನು ಪ್ರಾಯೋಗಿಕವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. 50 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಖಚಿತ, ರಾಜಕಾರಣ ಮತ್ತು ಧರ್ಮ ಎರಡೂ ಕೂಡ ಜೊತೆಯಾಗಿ ಹೋಗಬೇಕು ಎಂಬತಕ್ಕಂಥ ಸಂದೇಶವನ್ನು ಸಾರಲಿಕ್ಕೆ ನಾವು ರಾಜಕೀಯ ಅಖಾಡಕ್ಕೆ ಧುಮುಕ್ತಾ ಇದ್ದೀವಿ. ಅಷ್ಟೇ ಅಲ್ಲ, 5 ಲಕ್ಷಕ್ಕೂ ಹೆಚ್ಚು ನಾಗಸಾಧುಗಳು ರಾಷ್ಟ್ರದ ವಿವಿಧ ಭಾಗಗಳಿಂದ, ರಾಜ್ಯದ ಅನೇಕ ಭಾಗಗಳಿಂದ, ಅನೇಕ ರಾಜ್ಯಗಳಿಂದ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈಗಾಗಲೇ ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಜ್ಜಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮುಂದಿನ ಬಾರಿ ಚುನಾವಣೆ ಯಾವ ಚಿತ್ರಣವನ್ನು ರೂಪಿಸುತ್ತೆ, ಸ್ವಾಮೀಜಿಗಳ ರಾಜಕೀಯ ರಂಗ ಪ್ರವೇಶದಿಂದ ಮುಂದಿನ ನಮ್ಮ ರಾಜಕೀಯ ಹಾದಿ ಏನಾಗುತ್ತೆ ಅಂತಕ್ಕಂಥ ಆತಂಕ ಕೂಡ ಈಗ ಮಲೆನಾಡು ಮತ್ತು ಕರಾವಳಿ ಭಾಗದ ಜನಪ್ರತಿನಿಧಿಗಳಿಗೆ ಕಾಡ್ತಾ ಇರ್ತಕ್ಕಂಥದ್ದು ಸೋಮಣ್ಣ. ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.